ಹೋಗು ಮನೆಗೆ ಹೋಗಿ ಹೆಂಡತಿ ಹತ್ರ ಮೊಸರನ್ನ ಮಾಡಿಸ್ಕೊಂಡು ತಿಂದು ಬೆಚ್ಚಿಗೆ ಮನ್ಕೊ ಹೋಗು. ಕೊಳ್ಳಿ ಇಡ್ತಾನಂತೆ ಕೊಳ್ಳಿ. ಏಯ್ ತುಂಬಾ ಹಾರಾಡ್ಬೇಡ. ಹಾರಾಡ್ತೀನೋ ಏನ್ ಮಾಡ್ತೀಯ? ಪೊಲೀಸ್ ಆಫೀಸರ್ ಅಂತ ಗೊತ್ತಿದ್ರು ನನ್ನನ್ನೇ ಏನೋ ಮಾಡ್ತೀಯ ಅಂತ ಕೇಳ್ತಿದ್ಯಾ? ನೋಡ್ತಾ ಇರೋ ಇವತ್ತು ಎದೆ ಉಪ್ಸಿ ಮಾತಾಡ್ತಾ ಇರೋ ನಿನ್ನ, ನಾಳೆ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡ್ತೀನಿ. ಸ್ವಾಮಿ, ನೀವು ನನ್ನ ಹತ್ರ ಎಗ್ರಾಡಿದ್ದು ಕಿರ್ಚಾಡಿದ್ದು ಆಗಿದ್ರೆ ನಾನು ನಿಮ್ಗೇನಾದ್ರೂ ಮಾಡೋ ಮುಂಚೆ ಜಾಗ ಖಾಲಿ ಮಾಡಿ. ನೀವು ಆಡಿರೋ ಮಾತನ್ನೆಲ್ಲ ಕಾಮಿಡಿ ಅನ್ಕೊಂಡು ಸುಹುಮ್ಮನಾಗ್ಬಿಡ್ತೀನಿ. ಹೊರಡ್ರಿ ಹೊರಡ್ರಿ. ಏಯ್ ಪಿ ಸಿ, ನಿಮ್ ಸಾಹೇಬ್ರನ್ನ ಕರ್ಕೊಂಡು ಹೊರಡಿ. ಅಮ್ಮ, ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ಆ ಪೊಲೀಸ್ ಏನ್ ಹೇಳಿದ್ರು? ಏನೋ ಫೋಟೋ ಗೀಟ ಎಲ್ಲ ತೋರಿಸ್ಕೊಂಡು ಜೋರ್ ಜೋರಾಗಿ ಮಾತಾಡ್ತಿದ್ರು. ಅದೆಲ್ಲ ನಿನ್ಗೆ ಯಾಕೆ? ಹೋಗಿ ಅಡ್ಗೆ ಮನೆ ಕೆಲ್ಸ ನೋಡು. ಏನೇ ನಿನಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗಿಲ್ಲಿಂದ. ಆ ಪೊಲೀಸ್ ಯಾಕಷ್ಟು ಹಾರಾಡ್ತಾ ಇದ್ದ? ಮಾತು ಮುಂಚೆ ಫೋಟೋ ವಿಚಾರ ತೆಗೆದು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದ? ಅಷ್ಟಕ್ಕೂ ಆ ದರಿದ್ರ ಫೋಟೋದಲ್ಲಂತದ್ದು ಏನಿದೆ ಮಾ? ದಯವಿಟ್ಟು ಮಾತಾಡಿ, ಆ ಫೋಟೋದಲ್ಲಿ ಏನಿತ್ತು ಹೇಳಿ. ನೋಡ್ ಮನ್ನೆ, ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಏನು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಮ್ಮ? ಯಾಕೆ ಅಂದ್ರೆ ನೀನ್ ಈ ಅಮ್ಮನಿಗೋಸ್ಕರ, ಅಮ್ಮನ ಸ್ವಾಭಿಮಾನಕ್ಕೋಸ್ಕರ ನನ್ನ ಕೆಣಗ್ದವನ್ನ ಕೊಲೆ ಮಾಡಿ ಕಷ್ಟನ ತೊಂದ್ರೆನ ಸಮಸ್ಯೆನ ಅವಮಾನಗಳನ್ನ ಎದುರಿಸಿದ್ಯಾ? ಅದಕ್ಕೆ ನನ್ ಮತ್ತೆ ನನ್ ಮಗನ ಸಮಸ್ಯೆಲಿ ಸಿಕ್ಕಾಕ್ಸಕ್ಕೆ ನಾನು ಇಷ್ಟಪಡಲ್ಲ. ಮಾ, ನಾನು ಯಾವ ಕೊಲೆನೂ ಮಾಡಿಲ್ಲ, ನನ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಒಂದ್ ವೇಳೆ ನೀನೇನಾದ್ರೂ ಆ ಪೊಲೀಸ್ ಕಾರಣಕ್ಕೆ ನನಗೆ ತೊಂದರೆ ಆಗುತ್ತೆ ಅಂತ ಹೆದರಿದ್ರೆ ಆ ಭಯ ಬಿಟ್ಬಿಡು. ಅವನಿನ್ನೊಂದು ಜನ್ಮ ಹುಟ್ಟು ಬಂದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಮಾ, ಆ ಫೋಟೋದಲ್ಲಿ ಏನಿತ್ತು ಅಂತ ನನಗೆ ಹೇಳಿ. ಹಾಗೆ ಆ ಪೊಲೀಸ್ ನಿಮ್ಮ ಹತ್ರ ಏನ್ ಮಾತಾಡ್ದ ನನಗೆ ಹೇಳಿ. ಸಾಮ್ರಾಟ್, ಮೊದ್ಲೆಲ್ಲ ಈ ಅಮ್ಮ ಏನಾದ್ರೂ ಹೇಳಿದ್ರೆ ಮತ್ತೆ ಪ್ರಶ್ನೆ ಮಾಡಿದೆ, ನಾನು ಹೇಳಿದ್ದನ್ನ ಒಪ್ಕೊಂಡು ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದೆ. ಆದ್ರೆ ಈಗೇನು, ಬೇಡ ಅಂದ್ರೂ ಪ್ರಶ್ನೆ ಮಾಡ್ತಿದ್ಯಾ? ನಿನ್ನ ಹೆಂಡತಿ ಇನ್ಫ್ಲೂಯೆನ್ಸ್ ನಿನಗ್ ಜಾಸ್ತಿ ಆಯ್ತು ಕಂದ. ಹಾಗಾದ್ರೆ ಆ ದರಿದ್ರ ಫೋಟೋ ವಿಷಯ, ಪೊಲೀಸ್ ಬಂದು ಮಾತಾಡಿದ ವಿಷಯನ ಇಲ್ಲಿಗೆ ಬಿಟ್ಬಿಡು. ಈಗ ಎದ್ದಿರೋ ಎಲ್ಲ ಸಮಸ್ಯೆನು ನಾನೇ ಸರಿ ಮಾಡಿ, ಆ ಪೊಲೀಸ್ ವಿಷಯನೂ ನಾನೇ ನೋಡ್ಕೊಳ್ತೀನಿ. ರೀ ಮುರಳಿ, ಇಮಿಡಿಯೇಟಾಗಿ ಆ ಸಾಮ್ರಾಟ್ ನಾದಿನಿ ಹೋಗ್ತಿರೋ ಕಾಲೇಜು, ಅವಳು ಓಡಾಡೋ ರೋಡು, ಇದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ರಿ. ಸರ್, ಮನೆ ಒಳಗಡೆ ಹೋಗ್ಬೇಕಾದ್ರೆ ಆ ಹುಡುಗಿ ಮೇಲೆ ಒಂದು ಕಣ್ಣಿಡಿ ಅಂತ ಹೇಳಿದ್ರಿ. ಆದ್ರೆ ಈಗೇನು ಸರ್, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಹೇಳ್ತಿದ್ದೀರಾ? ಪಾಪ, ಆ ಹುಡುಗಿಗೆ ಏನೋ ಒಂದು ಗತಿ ಕಾಣಿಸ್ ಹೋಗಿದ್ದೀರಾ ಮುರಳಿ. ಹುಲಿನ ಹೊಡಿಬೇಕು ಅಂದ್ರೆ ಜಿಂಕೆನೋ ಅಥವಾ ಕುರಿನೋ ಆ ಕಡೆಗೆ ತಂದು ಕಟ್ಲೇಬೇಕು.
ಆಗ್ಲೇ ಹುಲಿ ಬಂದು ನಮ್ಮ ಬಲೆಗೆ ಬೀಳೋದು, ನಾವು ಹುಲಿ ನೋಡಿಯಕ್ಕಾಗೋದು. ನನ್ನ ಮಾತು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಓಹೋ ಬಿಡಿ ಸರ್, ತುಂಬ ಚೆನ್ನಾಗಿ ಅರ್ಥ ಆಯ್ತು. ಎಸ್ಬಿಐ ಪದೇ ಪದೇ ಸಾಮ್ರಾಟ್ನ ನಮ್ಮ ಮನೆಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಅಷ್ಟಕ್ಕೂ ಇವನಿಗೆ ನಮ್ಮ ಮನೇಲಿ ಏನು ಕೆಲಸ? ಅದು ಇಷ್ಟೊತ್ತು ನಾನು ತುಳಸಿನ ಕಾಲೇಜಿಗೆ ಬಿಟ್ಟು ವಾಪಸ್ ಬಂದರೂ ಇಲ್ಲೇ ಇದ್ದಾನಂತೆ. ಖಂಡಿತ ಇವನ ತಲೆಯಲ್ಲಿ ಏನೋ ಓಡ್ತಾ ಇದೆ. ಮೊದಲು ಅದೇನು ಅಂತ ನಾನು ತಿಳ್ಕೋಬೇಕು. ಸಾಮ್ರಾಟ್, ಸಾಮ್ರಾಟ್ ಮಾ, ಏನೋ ಎಸ್ ಬಿ ಐಕ್ ನಮ್ಮ ಮನೆಗೆ ಬಂದಿದ್ದ? ಅದು ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ತುಳಸಿನ ಕಾಲೇಜಿಗೆ ಬಿಟ್ಟು ಬಂದ್ಯಾ? ಬಿಟ್ಟು ಬಂದೆ ನಿನ್ನ ಪಕ್ಕದಲ್ಲಿ ಕೂತಿರೋದಮ್ಮ. ಅವಳು ಸೇಫ್ ಆಗಿ ಕಾಲೇಜ್ ಒಳಗಡೆ ಹೋಗಿದ್ದಾಳೆ. ಅವಳ ಸಮಸ್ಯೆ ಏನಿಲ್ಲ. ನಮ್ಮನೇಲಿ ಏನು ಸಮಸ್ಯೆ ಉಟ್ಕೊಂಡಿದೆ ಅದನ್ನ ಹೇಳು. ನಮ್ಮನೇಲಿ ಏನು ಸಮಸ್ಯೆ ಉಟ್ಕೊಂಡಿದೆ ಆ ಥರ ಏನು ಇಲ್ವಲ್ಲ. ಅಮ್ಮ ಸುಳ್ಳು ಹೇಳ್ಬೇಡಿ. ನಾನು ತುಳಸಿನ ಕಾಲೇಜಿಗೆ ಬಿಡೋ ಕೊರಟಾಗ ಹಾಕಿ ನಮ್ಮನೆ ಒಳಗೆ ಬಂದಿದ್ದು. ನಾನು ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಬಂದ ಮೇಲೆ ಮನೆಯಿಂದ ಹೊರಗೆ ಹೋಗ್ತಿದ್ದಾನೆ. ಅಂದರೆ ಕತೆ ತುಂಬ ಸ್ಟ್ರಾಂಗ್ ಆಗೇ ಇರಬೇಕಲ್ವಾ? ಅವನೇನೋ ತಲೆಗೆ ಇಟ್ಕೊಂಡೆ ನಮ್ಮ ಮನೆಗೆ ಬಂದಿರ್ತಾನೆ. ಮೊದಲೇ ನಮ್ಮ ಸಾಮ್ರಾಟ್ನ ನಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ ಅವನಿಗೆ. ನೀನು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಕಣೋ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಈ ವಿಷಯ ನಿನಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂಬಿಡು. ಅದು ಹೆಂಗಮ್ಮ ಹಾಗೆಲ್ಲ ಅನ್ಕೊಳ್ಳೋದಕ್ಕೆ ಸಾಧ್ಯ? ಯಾಕಿಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ಯ ನೀನು? ಆ ಎಸ್ ಪಿಯಿಂದ ನಮ್ಮ ಫ್ಯಾಮಿಲಿಗೆ ಏನೋ ತೊಂದರೆ ಆಗೋ ಥರ ಇದೆ. ನಮ್ಮ ಮನೆ ಗೇಟ್ ಹತ್ರ ನಿಂತ್ಕೊಂಡು ಆ ಪಿ ಸಿ ಹತ್ರ ಏನೋ ಬೊಗಳ್ತಾ ಇದ್ದ. ಹಳೆ ಒಂದೋಗಿ ಇನ್ನೊಂದು ಆಗ್ಬಾರ್ದಲ್ವಾ, ಅದಕ್ಕೆ ಆ ವಿಚಾರ ಏನು ಅಂತ ನನಗೂ ಗೊತ್ತಿರಲಿ ಅಂತ ಕೇಳಿದೆ. ಅದೇನು ಹೇಳಮ್ಮ? ರಾಣ, ಸಮಯ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅವ್ನು ಬಂದು ಹೋಗಿರೋ ವಿಚಾರದ ಬಗ್ಗೆ ನಾನೇನು ಹೇಳೋ ಪರಿಸ್ಥಿತಿ ನನ್ನಲ್ಲಿಲ್ಲ. ಸರಿ ಬಿಡಿ, ಅಪ್ಪ ಹತ್ರನೋ ಸಾಮ್ರಾಟ್ ಹತ್ರನೋ ಅದೇನು ಅಂತ ಕೇಳಿ ತಿಳ್ಕೊಂತೀನಿ. ರಾಣ, ನಿನ್ನ ಪ್ರಶ್ನೆಗೆ ನಿಮ್ಮ ಅಮ್ಮನ ಹತ್ರನೇ ಉತ್ತರ ಇಲ್ಲ ಅಂದರೆ ಈ ಮನೇಲಿ ಇನ್ನು ಯಾರ ಹತ್ರನೂ ಉತ್ತರ ಇರಲ್ಲ. ಒಂದು ವೇಳೆ ಅವ್ರಿಗೆ ಉತ್ತರ ಗೊತ್ತಿದ್ರು ಅದನ್ನ ಯಾರೂ ಹೇಳಲ್ಲ. ನಿಂತ್ಕೊಳ್ಳೋ ಒಂದು ನಿಮಿಷ. ಮನೆಯಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂತ ಆ ಪ್ರಶ್ನೆಗೆ ಉತ್ತರನ ಹೊರಗಡೆ ಕಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದರಲ್ಲೂ ಆ ಕಾಕಿ ತಂಟೆಗೆ ನೀನು ಹೋಗಬಾರ್ದು. ಹುಷಾರು. ನನ್ನ ಜೀವನದ ಜೊತೆನೆ ಚದುರಂಗದ ಆಟ ಆಡೋಕೆ ನೋಡ್ತಾ ಇದೆಯಾ ಅಲ್ವಾ ಎಸ್ ಪಿ? ನಿನ್ನ ಆಟ ನೀನಾಡು, ನನ್ನಾಟ ಹೇಗಾಡಬೇಕು ಅಂತ ನನಗೆ ಗೊತ್ತು. ನಾನು ಆಡ್ತೀನಿ ಈ ಆಟದಲ್ಲಿ. ಗೆಲ್ಲೋದು ರಾಜೇಶ್ವರಿ. ರಾಜೇಶ್ವರಿ ಅವರೇ, ಈ ಫೋಟೋ ತಮ್ಮದೇ ಅಲ್ವಾ? ಸಾಮ್ರಾಟ್, ಮೊದಲೆಲ್ಲ ಈ ಅಮ್ಮ ಏನಾದರೂ ಹೇಳಿದ್ರೆ ಮತ್ತೆ ಪ್ರಶ್ನೆ ಮಾಡಿದೆ, ನಾನು ಹೇಳಿದ್ದನ್ನ ಒಪ್ಕೊಂಡು ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದೆ. ಅದರ ಅರ್ಥ ಅವರು ಮುಂಚೆ ಹೀಗಿರ್ಲಿಲ್ಲ ಸಾಮ್ರಾಟ್. ನಾನೇನು ಹೇಳಿಲ್ಲಪ್ಪ, ಫೋಟೋ ನನಗೆ ಹೇಳ್ತು. ನಾನು ಅದನ್ನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ. ನಾನೇನಾದ್ರೂ ಮಾಡಿ ಮೊದಲು ಆ ಫೋಟೋ ಹಿಂದಿರೋ ರಹಸ್ಯ ಏನಂತ ತಿಳ್ಕೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಆದರೆ ಹೇಗೆ ಹೋಗಿ ಅಮ್ಮನ ಹತ್ರ ಆ ಫೋಟೋದಲ್ಲಿ ಏನಿದೆ ಅಂತ ಕೇಳೋದು?
ಅಷ್ಟಕ್ಕೂ ಅವ್ರು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ನೋ, ಚಾನ್ಸೇ ಇಲ್ಲ. ನಾನು ಬೇರೆ ಯಾವುದಾದ್ರೂ ರೂಟಲ್ಲಿ ಆ ಫೋಟೋ ಕಥೆನ ತಿಳ್ಕೋಬೇಕು. ಹೇಗೆ ಹೇಗೆ ತಿಳ್ಕೊಳ್ಳಿ? ಯಾರು ಹೆಲ್ಪ್ ಪಡ್ಕೊಳ್ಳಿ? ಹೇಗೆ ಸತ್ಯನ ತಿಳ್ಕೊಳ್ಳಿ? ಕಿರಿಕೋ, ಏ ಕಿರಿಕೋ, ಏನು ಯೋಚನೆ ಮಾಡ್ತಾ ಇದೆಯಾ? ಪೊಲೀಸ್ ಬಂದು ಹೋಗಿರೋದ್ರ ಬಗ್ಗೆ ಯೋಚನೆ ಇಲ್ಲ ಇಲ್ವಾ? ಮತ್ತೆ ಆ ಪೊಲೀಸ್ ಕೈಯಲ್ಲಿತ್ತಲ್ಲ ಫೋಟೋ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ ಫೋಟೋ ಬಗ್ಗೆನಾ? ಹೌದು ರೌಡಿ ಯಜಮಾನ್ರೆ, ನೀವು ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ಆ ಫೋಟೋದಲ್ಲಿ ಏನಿತ್ತು ಅಂತ ಕೇಳಿ ತಿಳ್ಕೊಳಕ್ಕಾಗತ್ತಾ? ಯಾಕಂದ್ರೆ ಆ ಫೋಟೋದಲ್ಲಿ ಏನಿತ್ತು ಅಂತ ತಿಳ್ಕೊಂಡ್ರೆ 100% ಅಮ್ಮನ ಆತಂಕ, ಅವ್ರಿಗೆ ಬಂದಿರೋ ತಲೆನೋವು ಎಲ್ಲ ದೂರ ಆಗುತ್ತೆ. ಸಾರಿ ಕಿರಿಕೋ, ಅಮ್ಮನ ಹತ್ರ ನಾನು ಈಗಾಗಲೇ ಈ ವಿಷಯದ ಬಗ್ಗೆ ಕೇಳಕ್ಕೆ ಹೋಗಿ ಅವ್ರು ನನ್ನ ಮೇಲೆ ಬೇಜಾರಾಗಿದ್ದಾರೆ. ನಾನು ಮತ್ತೆ ಈ ವಿಷಯಕ್ಕೆ ಎತ್ಕಕ್ಕೆ ಹೋಗಲ್ಲ, ನಾನು ಕೇಳಲ್ಲ. ಸರಿ, ಹಾಗಾದ್ರೆ ನಾನೇ ಕೇಳ್ತೀನಿ. ಬೇಡ ಕಿರಿಕೋ, ಬೇಡ. ನೋಡು, ಅಮ್ಮನಿಗೆ ಇಷ್ಟ ಇದ್ರೂ ವಿಷಯದ ಬಗ್ಗೆ ಅವ್ರ ಹತ್ರ ಯಾರೇ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ನೀನು ಅವ್ರ ತಂಟೆಗೆ ಹೋಗೋದಾಗಿರ್ಲಿ, ಆ ದರಿದ್ರ ಫೋಟೋ ಬಗ್ಗೆ ಆಗ್ಲಿ ಅವ್ರಿಗೆ ಪ್ರಶ್ನೆ ಮಾಡಕ್ ಹೋಗ್ಬೇಡ. ಮಾಡಿದ್ರೆ ಏನಾಗತ್ತೆ? ನನಗೆ ಇಷ್ಟ ಆಗಲ್ಲ. ಅಲ್ಲಿ ಸ್ವಲ್ಪ ಟವಲ್ ಕೊಡ್ತೀಯಾ? ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ನಿಮ್ ಕೈಕಲ್ಲೆಲ್ಲ ಚೆನ್ನಾಗಿದೆ ಅಲ್ಲ, ಟವಲ್ ವಾಟರ್ಬಲ್ ಇದೆ, ಬೇಕಿದ್ರೆ ತಗೊಳ್ಳಿ. ಅಯ್ಯೋ, ನೀನ ಒಂದ್ ಟವಲ್ ಕೇಳಿದ್ರೆ ಯಾಕೆ ಹಿಂಗ ಆಡ್ತಿದ್ಯಾ? ಸರಿ ಬಿಡು, ಯಾಕೋ ಬೆಳಗಿಂದ ತಲೆ ನೋಯ್ತಿದೆ. ಹೋಗಿ ಒಂದ್ ಕಪ್ಪು ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ. ನಿಮ್ಮ ಅಮ್ಮ ನನ್ಕಿಂತ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾರಲ್ಲ, ಹೋಗಿ ಅವ್ರನ್ನ ಕೇಳಿ ಮಾಡ್ಕೊಡ್ತಾರ. ಲೇ, ಏನೇ ಆಗಿದೆ ನಿನ್ಗೆ, ಯಾಕೆ ಹಿಂಗ ಆಡ್ತಿದ್ಯಾ? ತಲೆ ನೋಯ್ತಿದ್ದೆ ಅಂದ್ರೆ ನನ್ ಮಾತು ಕೇಳೋದಂದ್ರೆ ಹೆಂಗೆ? ಹೋಗ್ಲಿ, ಅಟ್ಲೀಸ್ಟ್ ಮುಲಾಮ್ ತಂದು ಹಣೆಗಚ್ಚು. ನಾನ್ ನಿಮ್ಗೆ ಮುಲಾಮ್ ಹಚ್ಚಷ್ಟು ಫ್ರೀ ಇಲ್ಲ. ಒಂದ್ ವೇಳೆ ಫ್ರೀ ಮಾಡ್ಕೊಂಡು ಹಚ್ಚಿದ್ರು ಪಾಪ ನಿಮ್ಗೆ ತಲೆನೋವು ಹೋಗಲ್ಲ. ಅದಕ್ಕೆ ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ನ ಹುಡುಕೊಂಡು ಹಚ್ಚಿಸ್ಕೊಳ್ಳಿ, ಅವಾಗ ನಿಮ್ ತಲೆನೋವು ಅವ್ರು ಮುಟ್ಟಿದ ತಕ್ಷಣ ಮಾಯ ಆಗತ್ತೆ. ಏನೇ ಏನೇ ಆಗಿದೆ ನಿನ್ಗೆ, ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ? ನೋಡು, ನೀನ್ ಹಿಂಗಿರೋದು ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ನಿಮಗೆ ಇಷ್ಟ ಆಗಲ್ಲ ಅಂತ ನನ್ನ ನಾನೇ ಬದಲಾಯಿಸ್ಕೊಳಕ್ ಆಗಲ್ಲ. ದೆವ್ವ ಗಿವ ಏನಾದ್ರೂ ಮೆಟ್ಕೊಂಡಿದ್ದೇನೆ ನಿನಗೆ? ಯಾಕೆ ನನ್ನ ಎಲ್ಲಾ ಮಾತುಗೂ ಕೌಂಟ್ರ್ ಮೇಲೆ ಕೌಂಟ್ರು, ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡೋದು ಉರ್ಸೋದು ಮಾಡ್ತಿದ್ಯಾ? ಇನ್ ಮುಂದೆ ಎಲ್ಲ ಹಿಂಗೆ ಇರುತ್ತೆ. ಪಕ್ಕ ನಿನಗೇನೋ ಆಗಿದೆ ಕಣೆ, ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ, ಏನಾಗಿರ್ಬೋದು ಇವಳಿಗೆ? ಕರ್ಕೊಂಡು ಹೋಗಪ್ಪ. ಓ, ಇದ್ದ ಮ್ಯಾಟ್ರ್ ಮೇಡಮ್ ಅವ್ರಿಗೆ ನನ್ ಮೇಲೆ ಯಾಕೆ ಕೋಪ ಬಂದಿದ್ದೆ ಅಂತ ಗೊತ್ತಾಯ್ತು. ಏನು, ಏನ್ ಗೊತ್ತಾಯ್ತು ನಿಮ್ಗೆ? ಅದು ಲೈ, ನಾನು ತುಳಸಿನ ಡ್ರಾಪ್ ಮಾಡಕ್ ಕರ್ಕೊಂಡು ಹೋಗಿದ್ದಕ್ಕೆ ನಿನಗೆ ಕೋಪ ಬಂದಿದ್ದಲ್ವಾ? ಅದಕ್ಕೆ ಅಲ್ವಾ ನಿನಗೆಲ್ಲ ಆಡ್ತಿದ್ಯಾ? ಐ ಆಮ್ ಕರೆಕ್ಟ್? ಇದ್ರು ಇರ್ಬೋದು, ನನಗೆ ಗೊತ್ತಿಲ್ಲ. ಇದ್ರು ಇರ್ಬೋದಲ್ಲ, ಅದೇ ಸತ್ಯ. ನೋಡ್ತೀನ, ಅಮ್ಮ ಹೇಳಿದ್ರು ಅಂತ ಅವಳನ್ನ ಕಾಲೇಜಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಅದು ಬಿಟ್ರೆ ನಾನೇ ನಾಸೆ ಪಟ್ಟು ಅವಳನ್ನ ಕಾಲೇಜಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿಲ್ಲ. ನಿಮಗೆಲ್ಲ ಮೂತಿ ಊದಿಸ್ಕೊಂಡಿರ್ಬೋಡ, ನನಗೆ ನೋಡೋಕ್ಕಾಗಲ್ಲ. ಬೇಕಾದ್ರೆ ನನಗೆ ಯಾವತ್ತೂ ಅವಳನ್ನ ಕರ್ಕೊಂಡೋಗಲ್ಲ, ಸರಿನಾ? ನಾನು ನಿಮ್ಮ ಮಾತನ್ನ ನಂಬಲ್ಲ. ಮತ್ತೆ ನಾಳೆ ಅಮ್ಮ ಕರ್ಕೊಂಡು ಹೋಗೋಣ ಅಂತ ಅಂದ್ರೆ ಸರಿ ಅಮ್ಮ ಅಂತ ಮತ್ತೆ ಕರ್ಕೊಂಡು ಹೋಗ್ತೀರಾ? ಮಾತಂದ್ರೆ ಮಾತಮ್ಮ, ನಾನು ಒಂದ್ಸಲಿ ಮಾತು ಕೊಟ್ರೆ ಮುಗೀತು.
ನನ್ನ ಮಾತನ್ನ ನಾನೇ ಕೇಳಲ್ಲ. ಭಾವ ಏನಮ್ಮ ತುಳಸಿ? ಭಾವ, ನಾಳೆ ಬೆಳಿಗ್ಗೆ ನನಗೆ 8 ಗಂಟೆಗೆ ಕಾಲೇಜ್ ಇದೆ, ಸ್ಪೆಷಲ್ ಕ್ಲಾಸ್ ಬೇರೆ. ನೀವು ಸ್ವಲ್ಪ ಬೇಗ ಎದ್ದು ರೆಡಿ ಆಗ್ಬಿಡಿ ಪ್ಲೀಸ್, ನನ್ನನ್ನು ಡ್ರಾಪ್ ಮಾಡೋರಂತೆ. ಸರಿನಮ್ಮ, ನಾನು ಅಲಾರಾಮ್ ಇಟ್ಕೊಂಡು ಬೇಗ ಎದ್ದು ರೆಡಿ ಆಗಿರ್ತೀನಿ, ನಿನ್ನ 8 ಗಂಟೆ ಒಳ ಕಾಲೇಜಿಗೆ ಬಿಡ್ತೀನಿ. ಥ್ಯಾಂಕ್ ಯು ಭಾವ. ನಂದು ನನ್ ಬೇಕು ಅಂತ. ಹತ್ರ ಬರ್ಬೇಡಿ ನೀವು, ನನ್ನ ಹತ್ರ ಮಾತು ಆಡ್ಬೇಡಿ. ನಿಮ್ ಗಂಡ್ ಜಾತಿನೇ ಎಷ್ಟು, ಅದ್ರಲ್ಲೂ ನೀವಿದಿರಲ್ಲ. ಅಯ್ಯೋ ದೇವ್ರೇ, ಹೋಗಿ ಬಂದು ನನಗೆ ಫಿಟ್ಟಿಂಗ್ ಇಡ್ತೀಯ? ನಾನು ಏನೇನ ಮಾಡಿದ್ದೀನಿ? ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾನೇನಾದ್ರೂ ಹೋಗಿ ಅಮ್ಮನ ಹತ್ರ ಜಗಳ ಮಾಡ್ತೀನಿ ಅಂತನ್ನ, ಅಥವಾ ಅವ್ರ ಹತ್ರ ಕೇಳಬಾರ್ದಿರೋ ಪ್ರಶ್ನೆ ಕೇಳ್ತೀನಿ ಅಂತನ್ನ? ಪೊಲೀಸ್ ಅವ್ರು ತಂದಿರೋ ಫೋಟೋದಲ್ಲಿ ಏನಿದೆ ಅಂತ ಕೇಳ್ತೀನಿ ಅಂತ ಹೇಳಿದೆ, ಅದು ತಪ್ಪಾ? ತಪ್ಪೇ ತಪ್ಪೇ ಕಿರಿಕೋ. ನೋಡು, ನಮ್ಮನೇಲಿ ಅಮ್ಮನ ಮಾತೆ ಅಂತಿಮ, ಅವ್ರ ಮಾತೆ ನಮಗೆಲ್ಲ ವೇದ ವಾಕ್ಯ. ಅಂಥದ್ರಲ್ಲಿ ಅವರು ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಅಂತ ಗೊತ್ತಿದ್ಮೇಲೂ ಇಲ್ಲ ಅದೇನಂತ ತಿಳ್ಕೋಬೇಕು ಅಂತ ಹೋಗೋದು ನನಗೆ ಸರಿ ಕಾಣಲ್ಲ. ಸುಮ್ಮನೆ ಇದರಿಂದ ಎಲ್ಲರ ಮಧ್ಯೆ ಮನಸ್ತಾಪ ಹೆಚ್ಚಾಗತ್ತಷ್ಟೆ. ಗೊತ್ತಾಯ್ತು ಬಿಡಿ, ನಾಳೆ ದಿನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಮ್ಮನ ಕಡೆಯಿಂದ ತಪ್ಪಾದ್ರೂ ಆ ತಪ್ಪನ್ನೇ ನಾವು ಸರಿ ಅಂತ ಒಪ್ಕೊಬೇಕು, ಅದನ್ನ ಪ್ರಶ್ನೆ ಮಾಡಬಾರ್ದು ಅಲ್ವಾ? ನೀನ್ ಹೇಗಾದ್ರೂ ಅನ್ಕೋ, ಆದ್ರೆ ಒಂದ್ ವಿಷಯ, ನೀನ್ ಯಾವುದೇ ಕಾರಣಕ್ಕೂ ಅಮ್ಮನ ಹತ್ರ ಆ ಫೋಟೋ ವಿಷಯಕ್ಕೆ ಸಂಬಂಧಪಟ್ಟಿರೋಗೆ ಮಾತಾಡಬಾರ್ದು. ಸರಿ ಬಿಡಿ, ಮಾತಾಡಲ್ಲ. ನಾಳೆ ದಿನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದಕ್ಕೆ ಸಿಗ್ಬೇಕಾಗಿರೋ ಶಿಕ್ಷೆ ವಿಷಯ ಮುಚ್ಚಿಟ್ಟವ್ರಿಗಷ್ಟೇ ಸಿಗ್ಬೇಕು. ತಲೆ ಕೆಟ್ಟೋಳ್ತಾರೆ ಅಲ್ಲ, ಮಾತಾಡ್ಬೇಡ. ನಿಜವೂ ವಿಷಯಕ್ಕೆ ಯಾರಿಗೆ ಯಾಕೆ ಶಿಕ್ಷೆ ಆಗತ್ತೆ? ಅಷ್ಟಕ್ಕೂ ಆ ಫೋಟೋದಲ್ಲಿ ಅಂತ ವಿಷಯ ಇದೆಯಾ? ಇರ್ಬೋದೇನೋ, ಯಾರು ಗೊತ್ತು? ನೋಡಿ, ನೀವಂತೂ ಫೋಟೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತಂದ್ರೆ ತಿಳ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಸೇಫ್ ಆ ಸೈಡ್ಗೆ ನಾನು ಹೇಳ್ಬಿಟ್ಟೆ, ಶಿಕ್ಷೆ ತಪ್ಪು ಮಾಡಿದವ್ರಿಗಷ್ಟೇ ಆಗಲಿ, ಸತ್ಯ ಮುಚ್ಚಿಟ್ಟವ್ರಿಗಷ್ಟೇ ಆಗಲಿ, ನೀನು ಬದಲಾಗಲ್ಲ. ನೀನು ಬದಲಾಗಲ್ಲ. ಬದಲಾಗಬಾರ್ದು ಅವ್ರ ಯಜಮಾನ್ರ. ಯಾಕೆ ಹೇಳಿ? ಯಾಕೆ? ನಾನು ಮಿಸ್ಸಸ್ ಸಾಮ್ರಾಟ್. ನಮ್ಮ ಯಜಮಾನ್ರಲ್ಲಿರೋ ಕೋಪ ಹಠ ನನ್ನಲ್ಲೂ ಇರುತ್ತೆ.